ನಾಳೆ ಕರ್ನಾಟಕ ಬಂದ್ಗೆ ರೈತ ಸಂಘಟನೆ ಕರೆ ಕೊಟ್ಟಿದೆ. ಸಿಲಿಕಾನ್ ಸಿಟಿಯ ಸುತ್ತಲೂ ಪೊಲೀಸ್ ಸರ್ಪಗಾವಲು ಹಾಕಲಾಗಿದೆ. ನಾಳೆ ಕರ್ನಾಟಕ ಬಂದ್ಗೆ ರೈತ ಸಂಘಟನೆ ಕರೆ ಕೊಟ್ಟಾಗಿನಲೇ ಸಿಲಿಕಾನ್ ಸಿಟಿಯ ಸುತ್ತಲೂ ಪೊಲೀಸ್ ಸರ್ಪಗಾವಲು ಇರುತ್ತೆ. ಇಬ್ಬರು ಆಯುಕ್ತರು 10 ಡಿಸಿಪಿಗಳ ನೇತೃತ್ವದಲ್ಲಿ ಭದ್ರತೆಯನ್ನ ಒದಗಿಸಲಾಗುತ್ತೆ. ಬಹಳ ಉಗ್ರವಾದಂತಹ ಹೋರಾಟಕ್ಕೆ ರೈತ ಸಂಘಟನೆ ಈಗ ಸಿದ್ಧವಾಗಿದೆ. ಹಾಗಾಗಿ ಸಿಲಿಕಾನ್ ಸಿಟಿಯ ಸುತ್ತಲೂ ಪೊಲೀಸ್ ಭದ್ರತೆಯನ್ನ ಹಾಕಲಾಗಿದೆ. 60 ಎಸಿಪಿಗಳು 140 ಇನ್ಸ್ಪೆಕ್ಟರ್ಸ್ 300 ಪಿಎಸ್ಐಗಳು 5500 ಕ್ಕೂ ಹೆಚ್ಚು ಸಿವಿಲ್ ಸಂಚಾರಿ ಪೊಲೀಸರು ನಾಳೆ ಕಾರ್ಯನಿರ್ವಹಿಸಲಿದ್ದಾರೆ. 2000 ಕ್ಕೂ ಹೆಚ್ಚು ಕೆಎಸ್ಆರ್ಪಿ ಸಿಎಆರ್ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪರಿಸ್ಥಿತಿ ಕೈಮೀರದಂತೆ ಪೊಲೀಸರು ಹದ್ದಿನ ಕಣ್ಣಿಡುತ್ತಾರೆ. ತುಮಕೂರು ರಸ್ತೆ, ಮಾಗಡಿ ರಸ್ತೆ, ಮೈಸೂರು ರೋಡ್, ಹೊಸೂರ್ ರೋಡ್, ದೇವನಹಳ್ಳಿ ರಸ್ತೆಗಳಲ್ಲಿ ಪೊಲೀಸರು ಅಲರ್ಟ್ ಆಗಿರುತ್ತಾರೆ. ಮೈಸೂರು ಬ್ಯಾಂಕ್ ಸರ್ಕಲ್ ನಲ್ಲಿ ಪ್ರತಿಭಟನಾಕಾರರು ಸೇರಲಿದ್ದಾರೆ. ಈಗಾಗಲೇ ಹೋರಾಟದ ರೂಪುರೇಷೆಗಳನ್ನ ರೈತ ಸಂಘಟನೆ ಸಿದ್ಧಪಡಿಸಿಕೊಂಡಿದೆ. ಪ್ರಮುಖ ರಸ್ತೆ ತಡೆಯನ್ನ ನಡೆಸಲಾಗುತ್ತೆ. ಹಾಗಾಗಿ ಭದ್ರತೆಯನ್ನು ಕೂಡ ಹೆಚ್ಚಿಸಲಾಗಿದೆ. ತುಮಕೂರು ರಸ್ತೆ, ಮಾಗಡಿ ರಸ್ತೆ, ಮೈಸೂರು ರೋಡ್, ಹೊಸೂರು ರಸ್ತೆ, ದೇವನಹಳ್ಳಿ ರಸ್ತೆಗಳಲ್ಲಿ ಪೊಲೀಸರು ಹೆಚ್ಚಿನ ಭದ್ರತೆಯನ್ನ ಒದಗಿಸುತ್ತಾ ಇದ್ದಾರೆ. ಆ ರಸ್ತೆಗಳಲ್ಲಿ ಓಡಾಡುವಂತವರು ಕೂಡ ನಾಳಿನ ಮಟ್ಟಿಗೆ ಬಹಳ ಎಚ್ಚರಿಕೆಯಿಂದ ಇರೋದು ಅಗತ್ಯ. ಇನ್ನು ನಾಳೆ ರಸ್ತೆಗಳಿಯಲ್ಲ ಟ್ಯಾಕ್ಸಿಗಳು, ಓಲಾ ಊಬರ್ ಟ್ಯಾಕ್ಸಿಗಳು ನಾಳೆ ರಸ್ತೆಗಳಿತಾ ಇಲ್ಲ. ನಾಳೆ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯ ತನಕ ಓಲಾ ಊಬರ್ಗಳು ಬಂದ್ ಆಗಿರುತ್ತೆ. ಈ ಬಗ್ಗೆ ಓಲಾ ಊಬರ್ ಟ್ಯಾಕ್ಸಿ ಒಕ್ಕೂಟದ ಅಧ್ಯಕ್ಷ ತನ್ವೀರ್ ಪಾಷಾ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಾಳೆ ರಸ್ತೆಗಳಿಯಲ್ಲ ಓಲಾ ಊಬರ್ ಟ್ಯಾಕ್ಸಿಗಳು, ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ರವರೆಗೆ ಟ್ಯಾಕ್ಸಿಗಳು ಸಂಚರಿಸೋದಿಲ್ಲ. ಟ್ಯಾಕ್ಸಿಗಳ ಮೇಲೆ ಡಿಪೆಂಡ್ ಆಗಿರೋರು ಗಮನ ಇಟ್ಟು ಕೇಳಿಸಿಕೊಳ್ಳಿ. ನಮಸ್ಕಾರ ಆಟೋ ಚಾಲಕ ಬಂಧುಗಳೇ ಹಾಗೂ ಟ್ಯಾಕ್ಸಿ ಚಾಲಕ ಬಂಧುಗಳೇ ಹಾಗೂ ನನ್ನ ಪತ್ರಿಕಾ ಮಿತ್ರರೇ ಹಾಗೂ ಸುದ್ದಿ ಮಾಧ್ಯಮದ ಎಲ್ಲ ನನ್ನ ಸ್ನೇಹಿತರುಗಳೇ, ಇವತ್ತು ಏನು ಅಂದ್ರೆ ಸೋಮವಾರ 28ನೇ ತಾರೀಕು ರೈತ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಕರೆ ನೀಡಿದೆ. ಈ ಬಂದ್ಗೆ ನಮ್ಮ ಆದರ್ಶ ಆಟೋ ಮತ್ತು ಟ್ಯಾಕ್ಸಿ ಚಾಲಕರ ಸಂಘಟನೆಯಿಂದ ಅವರಿಗೆ ನೈತಿಕ ಬೆಂಬಲವನ್ನು ನಾನು ಸೂಚಿಸ್ತಾ ಇದ್ದೀನಿ. ಕಾರಣ ಈಗಾಗಲೇ ಆಟೋ ಚಾಲಕರು ಮತ್ತು ಟ್ಯಾಕ್ಸಿ ಚಾಲಕರು ಕೋವಿಡ್-19 ಇಂದ ಈಗಾಗಲೇ ಆದಾಯವಿಲ್ಲದೆ ಕುಟುಂಬಕ್ಕೆ ಏನು ಆದಾಯವಿಲ್ಲದೆ ಆರ್ಥಿಕವಾಗಿ ಜರ್ಜರಿತರಾಗಿದ್ದಾರೆ. ಈಗ ತಾನೇ ಒಂದು ತಿಂಗಳಿಂದ ಅವರೆಲ್ಲ ಛೇದಿಸ್ಕೊಳ್ತಾ ಇದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ನಾವು ಬಲವಂತವಾಗಿ ಅವ್ರನ್ನ ಆಟೋನಾಗಲಿ ಟ್ಯಾಕ್ಸಿಯಲ್ಲಿ ನಿಲ್ಲಿಸಿ ಅಂತ ಹೇಳೋಕ್ಕೆ ಈ ಸಂದರ್ಭದಲ್ಲಿ ನಾವು ಇಷ್ಟಪಡೋದಿಲ್ಲ. ಈ ವಿಚಾರನ ಆಟೋ ಮತ್ತು ಟ್ಯಾಕ್ಸಿ ಚಾಲಕರು ಇಚ್ಛೆಗೆ ಬಿಟ್ಟಿದ್ದೆ. ಕಾರಣ ಬೆಂಗಳೂರು ನಗರದಲ್ಲಿ ಏನು ಆಟೋ ಮತ್ತು ಟ್ಯಾಕ್ಸಿ